ಈ ಸಾರಿ ಮತ್ತೆ ಇಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಸಂಘದ ಸದಸ್ಯರಿಗೆ ವಂದನೆಗಳನ್ನ ಹೇಳ್ತೇನೆ. ಪ್ರತಿ ವರ್ಷ ಜುಲೈ 1ನೇ ತಾರೀಕು ನಾವು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತೇವೆ. ಆದ್ರೆ ಹರ್ಮನ್ ಮೋಕ್ಲಿಂಗ್ ಅವ್ರನ್ನ ನೆನಪು ಮಾಡಿಕೊಳ್ಳದೆ ಅವರಿಗೆ ಗೌರವವನ್ನು ಸಲ್ಲಿಸದೆ ನಾನು ಪತ್ರಕರ್ತರ ದಿನಾಚರಣೆಯನ್ನ ಆಚರಿಸಿದ್ರೆ ನಾವು ಕೃತಜ್ಞರಾಗ್ತೇವೆ ಅಂತ ನನಗನಿಸ್ತದೆ. ಗೋಪಿನಾಥ್ ಅವರಿಗೆ ಒಂದು ಸಲಹೆ, ಮುಂದಿನ ವರ್ಷದಿಂದ ಬಹುಶಃ ನಾವು ಹರ್ಮನ್ ಮೋಕ್ಲಿಂಗ್ ಅವರ ಚಿತ್ರವನ್ನ ಇಟ್ಟು ಅದಕ್ಕೆ ಪುಷ್ಪಾರ್ಚನೆ ಮಾಡುವಂತಹದ್ದು ಒಳ್ಳೆಯ ಸಂಪ್ರದಾಯ ಆಗ್ತದೆ, ಅದನ್ನ ನಾವು ಪಾಲಿಸೋಣ ಅಂತ ನನಗನಿಸ್ತದೆ. ಯಾಕಂದ್ರೆ ಬೇರೆ ಎಲ್ಲ ಸಂದರ್ಭಗಳಲ್ಲಿ ಫೋಟೋಗಳನ್ನ ಇಟ್ಟು ನಾವು ಪುಷ್ಪಾರ್ಚನೆಯನ್ನು ಮಾಡ್ತೇವೆ, ಹರ್ಮನ್ ಮೋಕ್ಲಿಂಗಿಗೆ ಯಾಕೆ ಗೌರವವನ್ನು ನಾವು ಸಲ್ಲಿಸ್ಬಾರ್ದು? ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಒಂದು PhD ನನ್ನ ವಿದ್ಯಾರ್ಥಿನಿಯೇ ಮಾಡಿದ್ದು, ರಿವಿಸಿಟಿಂಗ್ ಹರ್ಮನ್ ಮೋಕ್ಲಿಂಗ್ ಅಂತ. ಅಂದ್ರೆ ಹರ್ಮನ್ ಮೋಕ್ಲಿಂಗ್ ಅವ್ರನ್ನ ಮರು ಭೇಟಿ, ಅವರನ್ನ ಅವ್ರು ಮಾಡುವಂತ ಕೆಲಸವನ್ನ ಮರು ವಿಮರ್ಶೆಗೆ ಒಳಪಡಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಆತ ಇಲ್ಲಿ ಧರ್ಮ ಪ್ರಸಾರಕ್ಕಾಗಿ ಬಂದವರು. ಆದ್ರೆ ಒಬ್ಬ ಪತ್ರಕರ್ತ ಹೇಗಿರಬೇಕು ಅನ್ನೋದು ಇವತ್ತಿಗೂ ಮಾದರಿಯಾಗಿ ಆಗಿನ ಕಾಲದಲ್ಲಿ ತನ್ನ ನಡತೆಯನ್ನ ತೋರಿಸ್ಕೊಟ್ಟವರು. ಅವರ ನಾನು ನೋಡ್ತಾ ಇದ್ದೆ, ಅವರು ಪತ್ರಿಕೆಯಲ್ಲಿ ಯಾರಿಗಾದ್ರೂ ಲೇಖನ ಹಾಕ್ಬೇಕಾದ್ರೆ, ಆಗಿನ ಕಾಲದಲ್ಲಿ ಸುದ್ದಿ ಹಾಕ್ಬೇಕಾದ್ರೆ ಅವರು ಹಾಕಿದಂತ ಷರತ್ತು ಏನು ಅಂತಂದ್ರೆ, ನಿಮ್ಮ ಹೆಸರನ್ನ ಸ್ಫುಟವಾಗಿ ಬರ್ದಿರ್ಬೇಕು, ನಿಮ್ಮ ವಿಳಾಸವನ್ನ ತಿಳಿಸಿರ್ಬೇಕು, ನಿಮ್ಮನ್ನ ಸಂಪಾದಕರು ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದನ್ನ ಸೂಚಿಸಿರ್ಬೇಕು. ಅಂದ್ರೆ ಅನಾಮಿಕ ಪತ್ರಗಳಿಗೆ ನಾವು ಬೆಲೆ ಕೊಡೋದಿಲ್ಲ. ಇವತ್ತಿನ ಪತ್ರಿಕೋದ್ಯಮ ಏನನ್ನ ಪಾಲಿಸ್ತದೋ ಅದನ್ನ 1840 ಹರ್ಮನ್ ಮೋಕ್ಲಿಂಗ್ ಅವರು ಪಾಲಿಸಿದ್ರು. ಅವರು ಹೇಳ್ತಾರೆ, ಎಮ್ಮೆ ಮರೆಯ ಹಾಗೆ ಬೆಳೀತದೆ ಅಂತ. ಈ ಸುಳ್ಳು ಸುದ್ದಿಗಳು ಹೋಗ್ತಾರೆ, ಆ ತರದ ಸುಳ್ಳು ಸುದ್ದಿಗಳನ್ನು ನಾವು ಪ್ರಕಟಿಸೋದಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಕರ್ನಾಟಕದ ಕನ್ನಡದ ಮೊತ್ತ ಮೊದಲ ಪತ್ರಕರ್ತರೇ ಹಾಕಿಕೊಟ್ಟಿರುವಂತ ಪಾಠ ಇವತ್ತಿಗೂ ನಮಗೆ ಅದು ಪಾಲಿಸಬೇಕಾದಂತ, ನಾವು ಪಾಲಿಸಬೇಕಾದಂತ ಪಾಠ ಅಂತ ಅನ್ಕೋತೀನಿ. ಅದಕ್ಕಾಗಿ ನಾವು ಅವ್ರನ್ನ ಗೌರವಿಸುವಂತ ಕೆಲಸವನ್ನ ಮಾಡಬೇಕು. ಎರಡನೇದಾಗಿ, ನಾನು ಇವತ್ತಿನ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮಕ್ಕೆ ಇರುವಂತ ಸವಾಲುಗಳ ಬಗ್ಗೆ, ಮುಖ್ಯವಾಗಿ ಪತ್ರಿಕೆ ಹಾಗೂ ಒಟ್ಟಾರೆ ಮುದ್ರಣ ಮಾಧ್ಯಮಕ್ಕೆ ಇವತ್ತು ಇರುವಂತ ಸವಾಲುಗಳ ಕುರಿತು ಒಂದೆರಡು ಮಾತುಗಳನ್ನ ಇಲ್ಲಿ ಆಡ್ಲಿಕ್ಕೆ ಬಯಸ್ತೇನೆ. ನನ್ನ ಗಮನಕ್ಕೆ ಬಂದಿದೆ, ಇದು ಬರೇ ಪತ್ರಿಕಾ ದಿನ ಅಲ್ಲ, ಇದು ವೈದ್ಯರ ದಿನ ಕೂಡ. ಇವತ್ತು ಜುಲೈ 1ನೇ ತಾರೀಕು ವೈದ್ಯರ ದಿನ ಕೂಡ, ಹಾಗೆ ಲೆಕ್ಕಾಧಿಕಾರಿಗಳ ದಿನ ಕೂಡ ಅಂತ ಹೇಳ್ತಾರೆ. ವೈದ್ಯರ ದಿನ ನನಗೆ ಏನನ್ನಿಸ್ತು ಅಂತಂದ್ರೆ, ವೈದ್ಯರು ನಮ್ಮ ದೇಹದ ಮೇಲೆ ದೇಹಕ್ಕೆ ಒಳಿತಾಗುವ ಹಾಗೆ ಕೆಲಸ ಮಾಡ್ತಾರೆ. ಪತ್ರಕರ್ತರು ಕೂಡ ಒಂದು ರೀತಿಯಲ್ಲಿ ವೈದ್ಯರೇ, ಸಮಾಜದ ವೈದ್ಯರು ಇದು. ಇವರು ಸಮಾಜಕ್ಕೆ ವೈದ್ಯರಾಗಬೇಕಾದವರು ಪತ್ರಕರ್ತರು. ಮೂಲತಃ ಹೇಗೆ ವೈದ್ಯರು ರೋಗಿಯ ನಾಡಿಯನ್ನ ಮೊದಲು ನೋಡ್ತಾರೋ, ಹಾಗೆ ಸಮಾಜದ ನಾಡಿ ಪಿಡಿತವನ್ನ ಅರ್ಥ ಮಾಡ್ಕೋಬೇಕಾದವರು ಪತ್ರಕರ್ತರು. ಇವರು ಕೂಡ ಸಮಾಜದ ವೈದ್ಯರು. ಹಾಗಾಗಿ ಈ ವೈದ್ಯರ ದಿನದಲ್ಲಿ ಸಮಾಜದ ವೈದ್ಯರಾದಂತ ಪತ್ರಕರ್ತರು ವೈದ್ಯರಾಗಿ ಮುಂದುವರಿಲಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ, ಸಮಾಜದ ವೈದ್ಯರಾಗಿ ಪತ್ರಕರ್ತರು ಬಹುಕಾಲ ನೆಲೆಸಲಿ, ಆ ಜವಾಬ್ದಾರಿಯನ್ನ ಹೊರಲಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಮಾಧ್ಯಮ ಲೋಕವೇ ಇವತ್ತು ಬದಲಾವಣೆಯ ಹಂತದಲ್ಲಿದೆ, ಬದಲಾವಣೆಯ ಉದಲಿನಲ್ಲಿದೆ. ಅವಾಗ ಬರೇ ಮುದ್ರಣ ಮಾಧ್ಯಮ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇಡೀ ಮಾಧ್ಯಮ ಲೋಕವೇ ಕಳೆದ 3-4 ವರ್ಷದಂತೂ ಹೇಗೆ ಬದಲಾವಣೆ ಹೊಂದಿದೆ. ಇವತ್ತಿನ ಸಾಮಾಜಿಕ ಮಾಧ್ಯಮ ಎನ್ನುವಂತ ಹೊಸ ಮಾಧ್ಯಮ ಧುತ್ತನೆ ನಮ್ಮ ಎದುರಿಗೆ ಕುಳಿತುಕೊಂಡಾಗ, ಇಲ್ಲಿಯವರೆಗೆ ನಾವು ಸಮಾಜದಲ್ಲಿ ಪತ್ರಕರ್ತರು ಹಾಗೂ ಓದುಗರು ಅಂತ ವ್ಯತ್ಯಾಸವನ್ನ ಮಾಡಬಹುದಿತ್ತು. ಆದ್ರೆ ಇವತ್ತು
ಯಾರು ಪತ್ರಕರ್ತರು ಅನ್ನುವಂಥ ಪ್ರಶ್ನೆ ನಮ್ಮ ಎದುರಿಗೆ ಉಂಟಾಗಿದೆ. ಯಾತಕ್ಕಂತಂದ್ರೆ ಎಲ್ಲರೂ ಪತ್ರಕರ್ತರೆ. ನೀವು ಪತ್ರಿಕೆಯಲ್ಲಿ ಪ್ರಕಟ ಮಾಡದೆ ಹೋದ್ರೆ ಏನಾಯ್ತು? ನಿಮ್ಮ ಹಂಗ ನಮ್ ಬೇಡ. ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ನಾನು ಮಾಡ್ತೇನೆ, ನನ್ನದೇ ಆದಂತಹ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದುಕೊಳ್ತೇನೆ ಮತ್ತು ಹೆಚ್ಚು ಜನರನ್ನ ತಲುಪ್ತೇನೆ ಅನ್ನುವಂತ ಸಾಧ್ಯತೆ ಹಾಗೂ ಆ ಒಂದು ಧೈರ್ಯ ಇವತ್ತಿನ ಸಾಮಾಜಿಕರಿಗೆ ಇರುವಾಗ ಯಾರು ಪತ್ರಕರ್ತರು, ಅವ್ರನ್ನ ವಿಭಾಗಿಸೋದು ಹೇಗೆ ಅನ್ನುವಂತ ಪ್ರಶ್ನೆ ನಮ್ಮ ಎದುರಿಗೆ ಎದ್ದಿದೆ. ನಾನು ಹಿಂದಿನ ಸಾರಿ ಬಂದಾಗ ಇದನ್ನ ಹೇಳಿದೆ ಅಂತ ಅನ್ಕೊಳ್ತೀನಿ. ಏನು ಅಂತಂದ್ರೆ, ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಏಕಾಏಕಿ ನಾಲ್ಕೈದು ಜನ ಇದನ್ನ ಕ್ಯಾಮರಾವನ್ನ ಹಿಡಿದು ನನ್ನ ಎದುರಿಗೆ ಚಿಂತನೆ ಪ್ರತ್ಯಕ್ಷ ಆದರು. ಸರ್, ಬೈಕ್ ಕೊಡಿ. ನಾನು ಏನು ಹೇಳಬೇಕು, ನಾನು ವೇದಿಕೆ ಮೇಲೆ ಹೇಳಿದೆನಲ್ಲ ಅಂತ ಅಂದೆ. ಇಲ್ಲ ಸರ್, ಇದೊಂದು ಸಂಪ್ರದಾಯ, ನೀವು ಬೈಕ್ ಕೊಡಲೇಬೇಕು ಅಂತ ನನ್ನನ್ನು ಮುತ್ತಿಗೆ ಹಾಕ್ಬಿಟ್ಟು ಅಲ್ಲಿ ಹೇಳಿದ್ದಲ್ಲೇ ನಾನು ಹೇಳಿದೆ. ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಅದು. ಆಮೇಲೆ ಹೇಳಿ ಒಂದು ನಿಮಿಷ ನಾನು ಮಾತನಾಡಿ ಕಾರ್ ಹತ್ತಲಿಕ್ಕೆ ಬರ್ತಾ ಇದ್ದೇನೆ. ಅವರು ಒಬ್ರು ಪತ್ರಕರ್ತರು ಅಂತ ಹೇಳ್ಕೊಂಡವರು ನನ್ನನ್ನು ಬಂದು ಅಡ್ಡಿಬಿಟ್ಟಿದ್ರು. ಸರ್, ನಾವು ನಾಲ್ಕು ಜನ ಇದ್ದೇವೆ, 4,000 ರೂಪಾಯಿ ಅನ್ನು ಕೊಡ್ಬೇಕು ಅಂತ. ನಾನು ಕಂಗಾಲಾಗುತ್ತೆ. 30 ವರ್ಷ ಪತ್ರಿಕೋದ್ಯಮವನ್ನು ಪಾಠ ಮಾಡಿದ್ದೇನೆ. ಇಲ್ಲಿ ಭಾಗದಲ್ಲಿ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಬಂದೇನೆ. ನನಗೆ ಬಂದು ಕಟ್ಬಿಡ್ತೀರಲ್ಲ ನೀವು 4,000 ರೂಪಾಯಿ ಕೊಡ್ಬೇಕು ಅಂತ. ಇಲ್ಲ ಸರ್, ಅದು ಕ್ರಮ ಅದು. ನಾವು ಯಾರು ಕೇಳಿದ್ರು, ನಮ್ಗೆಲ್ಲ ಯೂಟ್ಯೂಬ್ ಚಾನಲ್ ನಮ್ಗೆ ಯಾರು ಸಂಬಳ ಕೊಡೋದಿಲ್ಲ, ನೀವ್ ಯಾರು ಬೈಕ್ ಕೊಡ್ತೀರೋ ಅವ್ರು ದುಡ್ಡು ಕೊಡ್ಬೇಕು. ನಾನು ಹೇಳಿದೆ, ನಾನಾಗಿ ಏನ್ ಕೇಳಿಲ್ವಲ್ಲ ಬೈಕ್ ತಗೊಳ್ಳಿ ಅಂತ, ಸುದ್ದಿ ಮಾಡಿ ಅಂತ. ನೀವಾಗಿ ಹಣದಿಂದ ಬಂದವರು, ನೀವ್ ಯಾಕೆ ನನಗ್ ಕಟ್ಟಿ ಬಿಡ್ತೀರಿ? ನಿಮ್ಗೆ ಬೇಕಾದ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ನಾನು ಕಾರ್ ಹತ್ತಿ ಬಂದೆ. ಹೀಗೆ ಯಾರು ಪತ್ರಕರ್ತರು ಅನ್ನೋದನ್ನು ಇವತ್ತು ನಿಷ್ಕರ್ಷ ಮಾಡಬೇಕಾದಂತ ದೊಡ್ಡ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಲ್ಲೇ ಹೇಳ್ತಾ ಇದ್ದು, ಸುದ್ದಿ ಬರೆಯುವ ಪತ್ರಕರ್ತರು ಬೇರೆ, ಸುದ್ದಿ ಮರೆಯುವ ಪತ್ರಕರ್ತರು ಬೇರೆ. ಇವತ್ ಹಾಗಲ್ಲ, ಸುದ್ದಿ ಮಾರಾಟ ಮಾಡುವಂತ ಪತ್ರಕರ್ತರು ಕೂಡ ಕೊಂಡಿರೋದು ಪತ್ರಿಕೋದ್ಯಮಕ್ಕೆ, ಅದರಲ್ಲೂ ವೃತ್ತಿನಿರತ ಮುದ್ರಣ ಮಾಧ್ಯಮಕ್ಕೆ ಇವತ್ತು ದೊಡ್ಡ ಸಂಕಟದ ಕಾಲ. ಯಾತಕ್ಕಂತಂದ್ರೆ ಮಾಧ್ಯಮಗಳು ಬೇರೆ ಬೇರೆ ಆಗಿದೆ. 24 ಗಂಟೆ ಚಾನಲ್ಗಳು ಇವತ್ತಿದ್ದಾರೆ. ಇದರ ಮಧ್ಯೆ ಮುದ್ರಿಸಿ ಹಂಚಬೇಕಾದಂತಹ ಪತ್ರಿಕೆ ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಹಾಗೂ ನಾವು ಹಿಂದೆ ಹೇಳ್ತಾ ಇದ್ದು ಏನು ಅಂತಂದ್ರೆ, ಒಂದು ಯಾರು ಕೊಟ್ಟರು ಸುದ್ದಿ ಆಗೋದಿಲ್ಲ ಪತ್ರಿಕೆಗಳಿಗೆ. ಅವರು ಮುದ್ರಣ ಮಾಧ್ಯಮದಲ್ಲಿ ಪತ್ರಿಕೆಯೇ ನೇಮಿಸಿದಂತಹ ಪತ್ರಕರ್ತರು ಇರ್ತಾರೆ. ಆ ಪತ್ರಕರ್ತರು ಕೊಟ್ಟಿದ್ದನ್ನೇ ನಾವು ಸುದ್ದಿಯಾಗಿ ಸ್ವೀಕರಿಸುತ್ತೇವೆ. ಆದ್ರೆ ಇವತ್ತು ಹಾಗಲ್ಲ. ನೀವು ಇದನ್ನ ಕೊಡದೆ ಹೋದ್ರೆ ಸುದ್ದಿಯನ್ನ, ನಾವು ಕೊಟ್ಟ ಸುದ್ದಿಯನ್ನ ನೀವು ಪ್ರಕಟ ಮಾಡದೆ ಹೋದ್ರೆ ಚಿಂತೆ ಇಲ್ಲ, ನನ್ನೇ ಮಾಧ್ಯಮದಲ್ಲಿ ಪ್ರಕಟ ಮಾಡಿಬಿಡ್ತಾರೆ, ನನ್ನೇ ಯೂಟ್ಯೂಬ್ ಅಲ್ಲಿ ಹಾಕ್ಕೊತಾರೆ, ಬೇಡ ನನ್ನ ಫೇಸ್ಬುಕ್ ಅಲ್ಲೇ ಹಾಕೊಂಡ್ರೆ ಇವತ್ತು ಹೆಚ್ಚಿನ ಜನರನ್ನ ತಲುಪ್ತೇನೆ ಅನ್ನುವಂತ ಒಂದು ಎದೆಗಾರಿಕೆ ಇವತ್ತಿನ ಜನಸಾಮಾನ್ಯರಲ್ಲಿಯೂ ಕೂಡ ಇದೆ. ಆದ್ರಿಂದ ಈ ಮಾಧ್ಯಮಗಳ, ಬೇರೆ ಬೇರೆ ಮಾಧ್ಯಮಗಳ ಹೊಡೆತದಲ್ಲಿ ಮುದ್ರಣ ಮಾಧ್ಯಮ ಕಾಲದ ಪರೀಕ್ಷೆಯನ್ನ ಎದುರಿಸೋದು ಹೇಗೆ? ಯಾರು ಪತ್ರಕರ್ತರು ಎನ್ನುವಂತಹ ಪರೀಕ್ಷೆಯನ್ನ ಎದುರಿಸೋದು ಹೇಗೆ? ಹಾಗೂ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ಕೊಡಬೇಕಾದಂತಹ ಜವಾಬ್ದಾರಿ ಇದು ಸಾಂಪ್ರದಾಯಿಕ ಪತ್ರಿಕೋದ್ಯಮದ್ದಾಗಿತ್ತು. ಮುದ್ರಣ ಮಾಧ್ಯಮ ಪಾಲಿಸಿಕೊಂಡು ಬಂದಂತಹ ಶಿಸ್ತು ಏನಂತಂದ್ರೆ, ಸುದ್ದಿ ವಸ್ತುನಿಷ್ಠವಾಗಿರ್ತದೆ, ಲೇಖನ ವ್ಯಕ್ತಿನಿಷ್ಠವಾಗಿರ್ತದೆ. ಈ ರೀತಿಯ ಒಂದು ವ್ಯತ್ಯಾಸವನ್ನ ಇವತ್ತಿನ ಪತ್ರಿಕೋದ್ಯಮದಲ್ಲಿ ನಾವು ಕಾಣದೇ ಇಲ್ಲ. ಯಾತಕ್ಕಂತಂದ್ರೆ ಎಲ್ಲರೂ ಪತ್ರಕರ್ತರಾಗಿರುವಂತದ್ದೇ ಕಾರಣ. ಈ ರೀತಿಯಲ್ಲಿ ಮುದ್ರಣ ಮಾಧ್ಯಮ, ಯಾಕಂದ್ರೆ ಅದು ಸಾಂಪ್ರದಾಯಿಕ ಶಿಸ್ತಿನ ಮಾಧ್ಯಮ ಆದ್ದರಿಂದ ಈ ಎಲ್ಲ ಜವಾಬ್ದಾರಿಗಳನ್ನ ಹೊರಬೇಕು ಹಾಗೂ ಸವಾಲುಗಳನ್ನ ಎದುರಿಸಬೇಕು ಅಂತ ನನಗನ್ನಿಸ್ತದೆ. ಈ ಇತರ ಎಲ್ಲ ಮುದ್ರಣ ಮಾಧ್ಯಮಗಳ ಜೊತೆ, ಇತರ ಎಲ್ಲ ಮಾಧ್ಯಮಗಳ ಜೊತೆ ಇವತ್ತಿನ ಮುದ್ರಣ ಮಾಧ್ಯಮ ಸೆಣಸಬೇಕಾಗಿದೆ. ಅದು ನಮ್ಗೆ ಎಲ್ರಿಗೂ ಗೊತ್ತಿದೆ, ಟಿವಿಗಿರುವಂತ ಸಾಧ್ಯತೆ ಏನು ಅಂತಂದ್ರೆ ನೇರವಾಗಿ ಕವರೇಜ್ ಕೊಡುವಂಥದ್ದು. ಈ ಕ್ಷಣದಲ್ಲಿ ಏನ್ ನಡೀತಾ ಇದೆಯೋ ಅದನ್ನೇ ಜನರಿಗೆ, ಎಂತೆಂಥ ರಿಮೋಟ್ ವಿಲೇಜಸ್, ಮೂಲೆಯ ಹಳ್ಳಿಯಲ್ಲಿರುವವರಿಗೂ ಈ ಕ್ಷಣದಲ್ಲಿ ನಡೀತಾ ಇರುವಂತದ್ದನ್ನ ತೋರಿಸಿ ಬಿಡುವ ಸಾಧ್ಯತೆ. ಯಾಕಂತಂದ್ರೆ ಅಲ್ಲಿ
ಗೇಟ್ ಕೀಪರ್ಸ್ ಇಲ್ಲ. ಟೆಲಿವಿಷನ್ ಮೀಡಿಯಾದಲ್ಲಿ ಗೇಟ್ ಕೀಪರ್ಸ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೇಟ್ ಕೀಪರ್ಸ್ ಇಲ್ಲ. ಆದ್ರೆ ನಮ್ಮ ಸಾಂಪ್ರದಾಯಿಕ ಮಾಧ್ಯಮವಾದಂತ ಮುದ್ರಣ ಮಾಧ್ಯಮದಲ್ಲಿ ಇವತ್ತಿಗೂ ಗೇಟ್ ಕೀಪರ್ಸ್ ಇದ್ದಾರೆ, ಸಬ್ ಎಡಿಟರ್ಸ್ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ನಿಷ್ಕರ್ಷ ಮಾಡಿ ಸರಿಯಾದ ಸುದ್ದಿಯನ್ನು ಹಾಕ್ತಾರೆ. ಈ ಒಂದು ಸಂಪ್ರದಾಯ ಟೆಲಿವಿಷನ್ ನಲ್ಲೂ ಇವತ್ತು ಇಲ್ಲ. ಯಾತಕ್ಕಂತಂದ್ರೆ ನಡೀತಾ ಇರುವಾಗಲೇ ಕೊಡಬೇಕಾದಂತಹ ಜವಾಬ್ದಾರಿ ಹಾಗೂ ಆ ಕಾಲಕ್ಕೆ ವೇಗವಾಗಿ ಸ್ಪಂದಿಸುವಂತ ಟೆಲಿವಿಷನ್ ಹೇಗೆ ನಡೀತಾ ಇದೆ, ಸುದ್ದಿ ಹೇಗೆ ಬರ್ತಾ ಇದೆ ಅನ್ನೋದನ್ನ ಗೆಳೆಯಲು ಆಗ್ಲೇ ಹೇಳಿದ್ರು. ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಮುದ್ರಣ ಮಾಧ್ಯಮ ಈ ರೀತಿಯಲ್ಲಿ ಕಾಲಕ್ಕೆ ಎದುರಾಗಿ ಓಡ್ತಾ ಇರುವಂತ ಇತರ ಮಾಧ್ಯಮಗಳ ಜೊತೆ ಮುದ್ರಣ ಮಾಧ್ಯಮ ಸೆಣಸೋದು ನಿಜಕ್ಕೂ ಸವಾಲು ಅಂತ ನನಗೆ ಅನಿಸ್ತದೆ. ಆಮೇಲೆ ಕನ್ನಡ ಮುದ್ರಣ ಮಾಧ್ಯಮದ ಬಗ್ಗೆ ನಾವು ಆಗ ಮಾತಾಡ್ತಾ ಇದ್ದು, ಇವತ್ತು ಮೊದಲಿನಕ್ಕಿಂತ ಪತ್ರಿಕೋದ್ಯಮ ಶಿಕ್ಷಣ ಇದೆ, ರಾಜ್ಯಾದ್ಯಂತ ನೂರಾರು ತಾಲೂಕುಗಳು ಬೋಧಿಸ್ತಾ ಇದ್ದಾರೆ. ಆದ್ರೆ ಎಷ್ಟು ಪತ್ರಕರ್ತರು ತಯಾರಾಗ್ತಾರೆ ಅನ್ನುವಂಥದ್ದು ನನಗೆ 30 ವರ್ಷ ಪತ್ರಿಕೋದ್ಯಮ ಪಾಠ ಮಾಡಿದ ಮೇಲೆ ನನಗೆ ಎದುರಾಗಿರುವಂತ ದೊಡ್ಡ ಪ್ರಶ್ನೆ. ಯಾಕಂತಂದ್ರೆ ಹಿಂದೆಲ್ಲ ನಾವು ಓದುವಂತ ಸಂದರ್ಭದಲ್ಲಿ ಎಲ್ಲೋ 10-20 ಜನ ಒಂದೊಂದು ತರಗತಿಯಲ್ಲಿ ಇರ್ತಾ ಇದ್ರು. ಆದ್ರೆ ಅಷ್ಟು ಜನ ಪತ್ರಕರ್ತರಾಗುವ ಹಠದಿಂದ ಪತ್ರಿಕೋದ್ಯಮ ತರಗತಿಗೆ ಬಂದದಾಗಿದೆ. ಇವತ್ತು ಏನಾಗಿದೆ, 40-50 ಜನ ಇರ್ತಾರೆ, ಇದರಲ್ಲಿ ಪತ್ರಕರ್ತರಾಗುವವರು ಎಷ್ಟು ಅಂತ ಕೇಳಿದ್ರೆ 2-3 ಜನ ಕೈಯತ್ತಾರೆ. ಉಳಿದವರೆಲ್ಲ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ನಡೀಲಿ, ಇವರೆಲ್ಲ ಲವ್ ಇಟ್ಕೊಳ್ತಾರೆ. ಅಂದ್ರೆ ಬದುಕು ಕೂಡ ಇವತ್ತಷ್ಟು ಕಷ್ಟ ಆಗಿದೆ. ಅವರು ಹೊಸ ಹೊಸ ಮಾರ್ಗಗಳನ್ನ ಬದುಕಲಿಕ್ಕಾಗಿ ಕಂಡುಕೋಬೇಕಾಗಿರುವಂತಹದ್ದು ಸಮಸ್ಯೆ. ಯಾಕಂತಂದ್ರೆ ನಮ್ಮ ಪತ್ರಿಕೋದ್ಯಮ ಇವತ್ತು ಇಡೀ ರಾಜ್ಯದಿಂದ ಬರುವಂತಹ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡುವಂತ ಸ್ಥಿತಿಯಲ್ಲಿ ನಮ್ಮ ಮಾಧ್ಯಮ ಇಲ್ಲ. ಎರಡನೇದಾಗಿ ಕೆಲಸ ಕೊಡ್ತೇವೆ ಅದಕ್ಕೆ ನೀವು ಅರ್ಹತೆಯನ್ನ ಹೊಂದಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸಕಾರಾತ್ಮಕ ಉತ್ತರವನ್ನ ಕೊಡುವಂತ ಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಇಲ್ಲ. ಖಂಡಿತವಾಗಿ ನನಗೆ ಗೊತ್ತಿದೆ ಇವತ್ತು ಒಳ್ಳೆಯ ಯಾಕೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನಮ್ಮ ಮಾಧ್ಯಮಗಳಲ್ಲಿ ಸಿಗ್ತಿತ್ತು ಅಂತಂದ್ರೆ, ಒಂದು ಅವರು ಪತ್ರಿಕೋದ್ಯಮಕ್ಕೆ ಬೇಕಾದ ಅರ್ಹತೆಯನ್ನ ಅವರು ಹೊಂದಿರ್ತಾ ಇದ್ದಾರೆ. ಮುಖ್ಯವಾಗಿ ಭಾಷೆ, ನಮ್ಮಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಹಿಂದೆ ಪದ್ಮರಾಜ ತಂಡಾಂತೆಯವರು ಅವರ ಅಂಕಣದಲ್ಲಿ ಒಮ್ಮೆ ಹೇಳಿದ್ರು, ಕನ್ನಡ ಪತ್ರಿಕೋದ್ಯಮವನ್ನ ಈ ಭಾಷೆಯ ದೃಷ್ಟಿಯಿಂದ ದೇವರೇ ಕಾಪಾಡಬೇಕು ಅಂತ. ಆಗ ನಾವು ಸ್ನೇಹಿತರು ಅವ್ರು ಸಿಕ್ಕಾಗ ಹೇಳಿದ್ದೆ, ಹಿಂದೆ ದೇವರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕಂತಂದ್ರೆ ನಮ್ಮ ಪತ್ರಿಕೋದ್ಯಮ ತರಗತಿಗಳಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಆ ಕಡೆ ಕನ್ನಡವೂ ಬರೋದಿಲ್ಲ, ಈ ಕಡೆ ಇಂಗ್ಲಿಷೂ ಬರೋದಿಲ್ಲ. ಭಾಷೆಯೇ ಇಲ್ಲದಂತ ತಲೆಮಾರನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಆಮೇಲೆ ಪತ್ರಿಕೋದ್ಯಮ ಉದ್ದಾರ ಆಗೋದು ಹೇಗೆ? ನಾಳೆಯ ಪತ್ರಿಕೋದ್ಯಮಕ್ಕೆ ಒಳ್ಳೆಯ ಅವಕಾಶಗಳಿದ್ದಾವೆ ಅಂತ ನಾವು ಕನಸು ಕಟ್ಟೋದು ಹೇಗೆ? ಮೂಲತಃ ನಮಗೆ ಬರುವಂತಹ ವಿದ್ಯಾರ್ಥಿಗಳ ಭಾಷೆಯನ್ನ ನಾವು ಕಟ್ಟಬೇಕಾದಂತ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಮುದ್ರಣ ಮಾಧ್ಯಮಕ್ಕೂ ಆ ಸವಾಲಿದೆ ಅಂತ ನನಗನ್ಸ್ತದೆ. ಆದ್ರೆ ನಾವು ಹಿಂದಿನಿಂದ ಪಾಲಿಸಿಕೊಂಡು ಬಂದಂತ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಕಾಪಾಡಿಕೊಂಡು ಹೋಗುವಂಥದ್ದು ಎಲ್ಲ ಮಾಧ್ಯಮಗಳ ಹೊಣೆ, ಎಲ್ಲ ಮಾಧ್ಯಮಗಳಲ್ಲಿ ಇವತ್ತಿರುವಂತ ಚಾಲೆಂಜಸ್ ಅದು ಒಂದು ಸವಾಲು. ಮುದ್ರಣ ಮಾಧ್ಯಮವನ್ನ ಹೆಚ್ಚಾಗಿ ಇದು ಕಾಡ್ತದೆ. ಯಾತಕ್ಕಂತಂದ್ರೆ ಮುದ್ರಣ ಮಾಧ್ಯಮ ಎಲ್ಲಕ್ಕಿಂತ ಮೊದಲನೇದಾಗಿ ಬಂದಂತ ಒಂದು ಸಾಂಪ್ರದಾಯಿಕ ಮಾಧ್ಯಮ. ಈಗ ಬೇರೆ ಮಾಧ್ಯಮಗಳು ದಾರಿ ಬಿಟ್ಟರು, ನಾವು ದಾರಿ ಬಿಡ್ಲಿಕ್ಕೆ ತಯಾರಿದ್ದೀವಿ. ಆ ಮಟ್ಟಿಗೆ ನಾವು ಖುಷಿ ಪಡಬೇಕು, ಮುದ್ರಣ ಮಾಧ್ಯಮದ ಬಗ್ಗೆ ಹೆಮ್ಮೆ ಪಡಬೇಕು. ಅದರ ಜೊತೆ ಅಸ್ತಿತ್ವದ ಪ್ರಶ್ನೆಯನ್ನು ಕೂಡ ಎದುರಿಸಬೇಕಾದಂಥದ್ದು ಇವತ್ತಿನ ಸಂದರ್ಭದಲ್ಲಿ ಎಲ್ರಿಗೂ ಅರ್ಥ ಆಗಿರುವಂತ. ನಾನು ಹೆಚ್ಚಿಗೆ ಸಮಯವನ್ನ ತಗೊಳ್ಳೋದಿಲ್ಲ. ಒಂದು ವಿಷಯವನ್ನ ಈಗ ನನಗೆ ಆಫ್ ಥಾಟ್ ಆಗಿ ಬಂದಿರುವಂಥದ್ದು ಏನು ಅಂತಂದ್ರೆ, ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಜೊತೆ ಮಾತನಾಡುವ ಅಂತ ಅನಿಸ್ತಾ ಇದೆ, ಅವರ ಅಧ್ಯಕ್ಷರ ಜೊತೆ ಹಾಗೂ ಪದಾಧಿಕಾರಿಗಳ ಜೊತೆ. ಇಲ್ಲಿ
ಪತ್ರಕರ್ತರಾಗಿ ಕೆಲಸ ಮಾಡುವಂತಹ ಹೆಚ್ಚಿನವರಿಗೆ ಪತ್ರಿಕೋದ್ಯಮದಲ್ಲಿ ಡಿಗ್ರಿ ಇರ್ಲಿಕ್ಕಿಲ್ಲ. ಪತ್ರಿಕೋದ್ಯಮದಲ್ಲಿ ಪಾಠ ಮಾಡಿಸಿಕೊಂಡಂತ ಅನುಭವ ಇರ್ಲಿಕ್ಕಿಲ್ಲ. ಅದಕ್ಕಾದ್ರೆ ನಾನು ಸಜೆಸ್ಟ್ ಮಾಡುವಂಥದ್ದು ಏನು ಅಂತಂದ್ರೆ, ಬಹುಶಃ ಶನಿವಾರ ಭಾನುವಾರ ಈವ್ನಿಂಗ್ ಅವರ್ಸ್ ಅಲ್ಲಿ, ಸಂಜೆಯ ಹೊತ್ತಿನಲ್ಲಿ ಅಥವಾ ನಿಮಗೆ ಅನುಕೂಲವಾದಂತಹ ಹೊತ್ತಿನಲ್ಲಿ ಪಾಠವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಿಮ್ಮ ಸದಸ್ಯರಿಗೆ ಒಂದು ಡಿಪ್ಲೊಮಾ ತರಗತಿಯನ್ನು ನಾವು ಆರಂಭಿಸೋಣ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಹಿಂದೆ ನಾವು ಮೈಸೂರು ವಿಶ್ವವಿದ್ಯಾಲಯದಲ್ಲೇ ಪತ್ರಕರ್ತರ ಸಂಘದ ಜೊತೆ ಹಾಗೆ ಒಂದು ಮಾಡುವ ಅಂತ ಮಾತಾಡಿದ್ದು, ಆದ್ರೆ ಇವತ್ತಿಗೂ ಅದು ಯಶಸ್ವಿ ಆದಾಗಿ ಇಲ್ಲ. ಆದ್ರೆ ಇಲ್ಲಾದ್ರೂ ಅದನ್ನ ಆರಂಭ ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಇದರಲ್ಲಿ ಯಾರು ಪಾಲ್ಗೊಳ್ತಾರೋ ಅವರಿಗೆ ಸರ್ಟಿಫಿಕೇಟ್ ಅನ್ನ, ಡಿಪ್ಲೊಮಾವನ್ನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಕೊಡೋಣ. ತರಗತಿಗಳನ್ನು ಇದೇ ಹಾಲಿನಲ್ಲಿ ಬಹುಶಃ ನಡೆಸ್ಬಹುದು. ಇದ್ರ ಬಗ್ಗೆ ಪತ್ರಕರ್ತರ ಸಂಘದ ಜೊತೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ನಾ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ನೆರವಿನೊಂದಿಗೆ ಒಂದು ಪತ್ರಿಕೋದ್ಯಮ ಡಿಪ್ಲೊಮಾವನ್ನು ನಡೆಸಲಿಕ್ಕೆ ಆಸಕ್ತವಾಗಿದೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ.